ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಮಹಾಮಾರಿ ಬಂದ ಕಾರಣ ಎಲ್ಲರ ಜೀವನವು ಅಸ್ತವ್ಯಸ್ತಗೊಂಡಿತ್ತು ಎಷ್ಟೋ ಜನ ಕೆಲಸ ಕಳೆದುಕೊಂಡರು ಹಲವರು ಮನೆ ಮಠ ಮಾರಿ ಊರು ಬಿಟ್ಟರು ಇನ್ನು ಕೆಲವರು ಊಟ ತಿಂಡಿ ಇಲ್ಲದೆ ಕೊರಗುವಂತಾಯಿತು ಆದರೆ ಎರಡ್ ಸಾವಿರದ ಇಪ್ಪತ್ತೊಂದು ಆದರೂ ಉತ್ತಮವಾಗಿರಲಿ ಅಂತ ಎಲ್ಲರೂ ಆಶಿಸಿದ್ದಾರೆ ಈ ವರ್ಷ ನಾಲ್ಕು ರಾಶಿಯವರಿಗೆ ಮನೆ ಕಟ್ಟುವ ಅಥವಾ ಮನೆ ಖರೀದಿಸುವ ಯೋಗವಿದೆ ಹಾಗಾದರೆ ಅದು ಯಾವ ರಾಶಿಯವರು ಅಂತ ನೋಡೋಣ ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೃಷಭ ರಾಶಿ ಈ ವರ್ಷ ವೃಷಭ ರಾಶಿಯವರಿಗೆ ತುಂಬ ಅನುಕೂಲಕರವಾಗಲಿದೆ ಭೂಮಿಗೆ ಮನೆಗೆ ಸಂಬಂಧಿಸಿದ ವಿಚಾರದಲ್ಲಿ ನಿಮಗಿದ್ದ ಎಲ್ಲ ಸಮಸ್ಯೆಗಳು ದೂರವಾಗಿ ನೀವು ಭೂ ವ್ಯವಹಾರದಲ್ಲಿ ಯಶಸ್ಸು ಸಾಧಿಸುವಿರಿ ಮನೆ ಕಟ್ಟುವ ಅಥವಾ ಖರೀದಿಸುವ ವಿಚಾರದಲ್ಲೂ ಉತ್ತಮ ಫಲಿತಾಂಶ ಕಾಣುವಿರಿ ಸಿಂಹರಾಶಿ ಈ ವರ್ಷ ನಿಮ್ಮ ಜೀವನದಲ್ಲಿ ಹಲವು ಸಕಾರಾತ್ಮಕ ಬದಲಾವಣೆ ಕಂಡುಬರಲಿದೆ ಮನೆ ನಿರ್ಮಾಣಕ್ಕೆ ನೀವು ಹಣವನ್ನ ಹೂಡಿಕೆ ಮಾಡಲು ಇದು ಸಕಾಲ ಈ ವರ್ಷ ನಿಮಗೆ ಪೂರ್ಣ ಪ್ರಮಾಣದ ಯಶಸ್ಸು ಸಿಗಲಿದೆ ತುಲಾರಾಶಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿಮಗೆ ಸ್ಥಿರ ಉದ್ಯೋಗವಿರುವುದರಿಂದ ನೀವು ಮನೆ ಕಟ್ಟಲು ಅಥವಾ ಖರೀದಿಸುವಲ್ಲಿ ಯಶಸ್ಸು ಕಾಣಲಿದ್ದೀರಿ ಈ ವರ್ಷ ನಿಮಗೆ ಮನೆ ಕಟ್ಟಲು ನಿಮ್ಮ ಮನೆಯವರ ಬೆಂಬಲ ಸಿಗಲಿದೆ ಅಲ್ಲದೆ ಮನೆ ಸದಸ್ಯರಲ್ಲಿ ಹೊಸ ಉತ್ಸಾಹ ಕಂಡುಬರಲಿದೆ ಮೀನರಾಶಿ ಹಲವು ಸಮಯಗಳಿಂದ ಮನೆ ಕಟ್ಟಬೇಕೆಂಬ ನಿಮ್ಮ ಆಸೆ ಈ ವರ್ಷ ನೆರವೇರಲಿದೆ ಅಲ್ಲದೆ ಭೂ ಸಂಬಂಧಿತ ವ್ಯವಹಾರ ಕಟ್ಟಡ ಕಾಮಗಾರಿಗೆ ಸೇರಿದ ವ್ಯವಹಾರದಲ್ಲಿ ಲಾಭ ಗಳಿಸಲಿದ್ದೀರಿ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ